ಮಾಡಿ. ಮೊದಲನೇಗೆ ಮೊದಲನೇದಾಗಿ ಡಿಬಾಸ್ ಅವರಿಗೆ ನನ್ನ ನಮಸ್ಕಾರಗಳು. ನಾವು ತುಮಕೂರು ಡಿಬಾಸ್ ಅಭಿಮಾನಿಗಳು, ತುಮಕೂರಿಂದ ಬಂದಿದ್ದೀವಿ. ಇಲ್ಲಿ ನಾಗರಭಾವಿಯಿಂದ ಪ್ರೊಸೆಷನ್ ಬರ್ತಾ ಇದೆ ಅಂತ ಹೇಳಕ್ಕೆ ಬೆಳಗ್ಗೆನೆ ಬೇಗ ಬರಬೇಕಾಯ್ತು. ಅಭಿಮಾನಿಗಳು ಇನ್ನೂ ಬರಬೇಕಾಯ್ತು, ಕಾರಣಾಂತರದಿಂದ ಲೇಟ್ ಆಯ್ತು, ಅದಕ್ಕೆ ಬರಕ್ಕಾಗ್ಲಿಲ್ಲ. ಅದಕ್ಕೆ ನಾವು ಆಟೋದಾಗ ಬಂದಿದ್ದೀವಿ. ಇಲ್ಲಿ ದೊಡ್ಡದಾಗಿ ಫಂಕ್ಷನ್ ನಡೀತಾ ಇದೆ, ಬಾಸ್ ಅವರ ಮೂವಿ ಕ್ರಾಂತಿ ಪ್ರಮೋಷನ್ ನಡೀತಾ ಇದೆ ಅಂದಕ್ಕೆ ನಾವು ತುಮಕೂರಲ್ಲೆಲ್ಲ ಜೋರಾಗಿ ಮಾಡಿದ್ವಿ. ನಮ್ಮಲ್ಲೆಲ್ಲ ಮೊನ್ನೆ ಎಲ್ಲ ಆಯ್ತು, ಈಗ ಶೋಗೆ ಬೆಟ್ಟಕ್ಕೆ ಬಂದಿದ್ದೀವಿ. ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ನಮ್ಮ ಬಾಸ್ಗೆ. ಕೊನೆದಾಗಿ ಒಂದು ಡೈಲಾಗು, ರಥ ಬಂದ್ರೆ ಗಾಳಿ ಬೀಸಲ್ಲ, ಐರಾವತ ಬಂದ್ರೆ ಬಿಡಿಗಾಳಿ ಬೀಸಲ್ಲ, ಬೀಸುತ್ತೆ ಗುರು ಸೂರ್ಯ, ಬೀಸುತ್ತೆ ಸೂರ್ಯ ಬಂದ್ರೆ ಪವರ್ ಜಾಸ್ತಿ, ಚಂದ್ರ ಬಂದ್ರೆ ತಂಪು ಜಾಸ್ತಿ, ನಮ್ ಡಿ ಬಾಸ್ ಹುಡುಗರು ಬಂದ್ರೆ ಪವರ್ ಜಾಸ್ತಿ. ಮೊದಲನೇದಾಗಿ ನಮ್ ಕ್ರಾಂತಿ ಮೂವಿನ ಎಷ್ಟೋ ಜನ ಪ್ರಮೋಷನ್ ಮಾಡಲ್ಲ ಅಂತ ಇದ್ರು, ಅಭಿಮಾನಿಗಳು ನಾವಿದೀವಿ, ನಾವು ಪ್ರಮೋಷನ್ ಮಾಡ್ತೀವಿ, ಇನ್ನು ಕೊನೆದಾಗಿ ಮಾಡ್ತಾನೆ ಇರ್ತೀವಿ. ಬಾಸ್ಗೋಸ್ಕರ ಸಪೋರ್ಟ್ ಆಗಿ ನಾವ್ ಯಾವತ್ತು ಬೆನ್ನಿಂದ ಇರ್ತೇ ಇರ್ತೀವಿ, ಯಾವತ್ತು ನಾವು ಬಾಸ್ ನ ಬಿಟ್ಕೊಡಲ್ಲ. ಈಗಿಂದ ಅಂತಲ್ಲ, ಮುಂಚೆಯಿಂದನೂ ನಾವು ಡಿ ಬಾಸ್ ಫ್ಯಾನ್ಗಳೇ. ಮುಂಚೆಯಿಂದ 2000 ಮೆಜೆಸ್ಟಿಕ್ ಫಿಲಂ ಬಂದಾಗಿಂದನೂ ನಾವು ನೋಡ್ತಾನೆ ಇದೀವಿ ಫಿಲಂಗಳನ್ನ, ಗಜ ಸಾರ್ಥಿ ಎಲ್ಲ ನೋಡ್ತಾನೆ ಇದೀವಿ. ಸರಿ, ಇವಾಗ ನಮ್ಗೆ ಮೇಲೆ ಹತ್ಕೊಂಡ್ ಬರೋದೇ ಅಷ್ಟು ಕಷ್ಟ ಅಂತದ್ರಲ್ಲಿ ಇಷ್ಟು ದೊಡ್ಡದು ಪೋಸ್ಟರ್ ನ ತಗೊಂಡ್ ಬಂದಿದ್ದೀರಲ್ಲ, ಹೆಂಗೆ ಇದು? ಅಭಿಮಾನ ಮೇಡಮ್, ಅಭಿಮಾನ ಬಾಸ್ ತಂದ್ ಕ್ರೇಜ್, ಅದು ಕ್ರೇಜ್. ಅಭಿಮಾನ ಇರೋದ್ರಿಂದ ನಾವು ಮೇಲ್ ಬಂದಿದೀವಿ. ಕ್ರಾಂತಿ ಏನ್ ನಾವು ರ್ಯಾಲಿ ಮಾಡ್ತಾ ಇದೀವಿ, ಇದು ಮೀಡಿಯಾ ಅದವರು ಬ್ಯಾನ್ ಮಾಡಿದ್ದಕ್ಕೋಸ್ಕರ ನಾವು ಇದು ದರ್ಶನ್ ಅಭಿಮಾನಿಗಳೆಲ್ಲ ನಾನು ಸೇರ್ಬಿಟ್ಟು ನಾವು ಇದು ಕ್ರಾಂತಿನ ಪ್ರಮೋಷನ್ ಮಾಡ್ಬೇಕು ಅಂದ್ಬಿಟ್ಟು ಇದು ಇದರಿಂದ ನಾಗರಭಾವಿ ಬಿಡಿಎ ಕಾಂಪ್ಲೆಕ್ಸ್ ಇಂದ ಸ್ಟಾರ್ಟ್ ಆಗಿದ್ದು, ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗಿ ಇವಾಗ ಶಿವಗಂಗೆ ಬೆಟ್ಟದಲ್ಲಿ ರ್ಯಾಲಿನ ಒಂದು ಪ್ರಮೋಷನ್ ಮಾಡ್ಬೇಕು ಅಂದ್ಬಿಟ್ಟು ಪೋಸ್ಟರ್ನ ನಾವು ಎಲ್ಲ ಅಭಿಮಾನಿಗಳನ್ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಬಂದ್ವಿ. ಇಲ್ಲೊಂದು ಚಿಕ್ಕ ಇನ್ಸಿಡೆಂಟ್ ನಡೀತು, ಅದಕ್ಕೋಸ್ಕರ ಅಭಿಮಾನಿಗಳು ಸ್ವಲ್ಪ ಕಮ್ಮಿ ಆಗಿದ್ದಾರೆ, ಯಾಕೆಂದ್ರೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದಾರೆ. ಇಲ್ಲಿ ಸ್ವಲ್ಪ ಜನನೇ ಸೇರಿದೀವಿ, ಸೊ ಪ್ರಮೋಷನ್ ಮಾಡ್ಬೇಕು ಅಂತ ಬಂದಿದೀವಿ, ಮಾಡ್ಬೇಕು ಅಂದ್ಬಿಟ್ಟು ಸಹ ಮಾಡ್ತಾ ಇದೀವಿ. ಅವ್ರಿಗೆ ಹೆಲ್ಪ್ ಮಾಡಕ್ ಹೋಗಿದ್ದಾರೆ, ಅವ್ರಿಗೂ ಸಹ ತುಂಬಾ ಥ್ಯಾಂಕ್ಸ್. ಎಲ್ರಿಗೂ ದರ್ಶನ ಅಭಿಮಾನಿಗಳು ಸುಮಾರು ಕಡೆಯಿಂದ ಬಂದಿದ್ದೀರಾ, ಅದೇ ರೀತಿ ನ್ಯೂಸ್ ಚಾನಲ್ ಅವರು ರಜನಿ ಆಗಿರ್ಬೋದು, ನೀವ್ ಆಗಿರ್ಬೋದು, ನ್ಯೂಸ್ ಕನ್ನಡ ಮನೋರಂಜನೆ ಎಕ್ಸ್ಪ್ರೆಸ್ ಆಗ್ಬೋದು, ಆಲ್ ಇನ್ ಒನ್ ಎಕ್ಸ್ಪೋಸ್ ತುಂಬಾ ಧನ್ಯವಾದಗಳು. ನಿಮ್ಮಿಂದ ಹೇಳ್ತಿದ್ದೀನಿ 100% TRP #1 ಹೋಗುತ್ತೆ ಖಂಡಿತ ಹೇಳ್ತಾ ಇದೀನಿ. ಈ ದರ್ಶನ್ ಅಭಿಮಾನಿಗಳು ಖಂಡಿತ ನಿಮ್ನೆಲ್ಲರನ್ನ ಸಪೋರ್ಟ್ ಮಾಡಿ ಇದೇನು TRP #1 ತಗೊಂಡ್ ಹೋದೇವತ್ತಿ ಯೂಟ್ಯೂಬ್ ಚಾನಲ್ ನ ಖಂಡಿತ ಇದೊಂದು ಹೇಳ್ತೀವಿ ನಾವು. ಜೈ ಡಿ ಬಾಸ್.